ಅದೇ ಇರಬೇಕು ಸರ್ಕಾರಗಳಿಗೆ. ಎಸ್, ಇನ್ನು ಕಳೆದ ಸೋಮವಾರ ಹೇಳಿದೀವಿ ಬಿಡಿ. ಅಲ್ಲ ಸರ್, ಸೇಮ್ ಇದೆ ಹೇಳಿದ್ರು ಸರ್, ಒಂದು ಅಟ್ಲೀಸ್ಟ್ 1 ಲಕ್ಷ ಆದ್ರೂ ಕೊಡಕ್ ಆಗಲ್ವಾ? ಸರಿ, ಹೇಳಿರ್ಬೋದು, ಹೇಳಿದ್ದನ್ನೇ ಕೇಳ್ಕೊಂಡು ಮಾಡಿರ್ತಾರೆ ಅಂತ ಯಾಕೆ ಭ್ರಮೆಗೆ ಬರಬೇಕು? ಯಾಕೆ ಆಗಿರ್ಬೋದು ಸರ್, ಅವ್ರ ಗಮನಕ್ಕೆ ಬರದೇ ಆಗಿರ್ಬೋದು. ನನಗೆ ಹಂಗ 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 ಅನ್ಸದ, ನಾನು ದಿನಾನ ಹತ್ತು ಹತ್ತು ಹೇಳ್ಬಿಡ್ತೀನಿ. ಎಸ್ಟೇಟ್ ಗವರ್ನಮೆಂಟ್ ಅಲ್ಲ, ಈ ರೀತಿ ಹೇಳಿದ್ದಕ್ಕೆ ಆಗೋಯ್ತು ಅಂತ ನಾವು ಅನ್ಕೊಳ್ಳದೆ ಆದಾದರೆ ನಾನು ಪ್ರತಿದಿನ ಎರಡು ಹೇಳ್ಬಿಡ್ತೀನಿ ಜನರು ಒಳ್ಳೆದಾಗ್ಲಿ ಅಂತ. ಅಲ್ಲ, ಅದು ಅವರುಗಳಲ್ಲೂ ಆಲೋಚನೆ ಇರಬಹುದು, ಅದಕ್ಕೆ ಅದೊಂದು ತೀರ್ಮಾನ ಮಾಡಲಿಕ್ಕೆ ಸಲಹೆ ಸುಲಭ ಆಗಿರಬಹುದು. ವೈ ವೈ ಡು ವಿ ಥಿಂಕ್ ನಾವು ವಿ ಸೆಡ್ ಇಟ್ ಇಟ್ ಹ್ಯಾಪನ್ಡ್ ಅಂತ? ದಾಟ್ಸ್ ದ ಮಿಸ್ಟೇಕ್. ಅವರ್ ಜಾಬ್ ಇಸ್ ಟು ಬ್ರಿಂಗ್ ಇಟ್ ಟು ದೇರ್ ನೋಟಿಸ್ ಅಂಡ್ ಲಿವ್ ಇಟ್ ಟು ದೆಮ್. ಟುಡೇ ದಿ ಕ್ರೆಡಿಟ್ ಮಸ್ಟ್ ಗೋ ಟು ಮಿಸ್ಟರ್ ಯಡಿಯೂರಪ್ಪ, ನಾಟ್ ಅವರ್ ಸಜೆಷನ್. ಸಾವಿರ ಇರ್ಬೋದು ಈ ತರ ಸಜೆಷನ್, ಸಾವಿರ ಜನ ಕೊಡ್ತಾರೆ, ಲಕ್ಷಾಂತರ ಜನ ಕೊಡ್ತಾರೆ, ಅದಕ್ಕೇನು ಕೊರತೆ, ಅದಕ್ಕೇನು ಕೊರತೆ ಇಲ್ಲ. ಲೆಟ್ ದ ಕ್ರೆಡಿಟ್ ಗೋ ಟು ದೆಮ್. ಆ ಕುಟುಂಬಗಳಿಗೆ ಸಂತೋಷ ಆಗೋದಾದ್ರೆ ಅಥವಾ ಒಂದು ಸಣ್ಣ ಪರಿಹಾರದ ರೂಪದಲ್ಲಿ ಅವ್ರಿಗೆ ಏನಾದ್ರು ಲಾಭ ಆಗೋದಾದ್ರೆ, ನೆಮ್ಮದಿ ಸಿಕ್ಕೋದಾದ್ರೆ ಸಿಕ್ಲಿ, ದಟ್ಸ್ ಆಲ್. ಈ ಕೇರಳದಿಂದ ಮಧ್ಯಪ್ರದೇಶಕ್ಕೆ ಕ್ರೂಸರ್ಗಳಲ್ಲಿ ಕಾರ್ಮಿಕರನ್ನ ಕುರಿಗಳ ತರ ತರ್ತಾ ಇದಾರಂತೆ. ಒಂದು ಕ್ರೂಸರ್ನಲ್ಲಿ 22 ಮಂದಿ ಸಾಗಿಸ್ತಾ ಇದ್ದಾರೆ, ಪೊಲೀಸರು ಎಲ್ಲರಿಗೂ ಮಾಸ್ಕ್ ಕೊಟ್ಟಿದ್ದಾರೆ. ಕೇರಳದಿಂದ ಮಧ್ಯಪ್ರದೇಶಕ್ಕ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಅದಕ್ಕೀಗ ಅತ್ತಿ ಬೆಲೆ ಹತ್ರ ಅವ್ರು ತಾಡದ್ರ? ಅಲ್ಲಿ ಚೆಕ್ ಮಾಡಿದ್ದಾರೆ. ಹೋ ಹಾ ಹಾ, ನೋಡ್ಬೇಕಾಗಿತ್ತು, ಒಂಚೂರು ಜಾಗ ಇದ್ದೀರಿ, ಎರಡು ಜನ ನಕ್ಸ್ಬಿಟ್ಟಿದ್ರೆ ಆಗಿರೋದು ಅಷ್ಟೇ. ಏನೇ ಸ್ಪೇಸ್ ವೇಸ್ಟ್ ಮಾಡಿದ್ಯಾ ಅಂತ. ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳು ಮತ್ತು ಕೆಲವು ಜಾಗಗಳನ್ನ ಹಾಳು ಮಾಡಿರೋದೆ ಈ ಅಕ್ರಮ ಮರಳು. ಇದನ್ನ ನಿಯಂತ್ರಣ ಮಾಡುವಂತಹ ತಾಕತ್ತು ಇಲ್ಲಲ್ಲ. ಅಕ್ರಮ ಮರಳು ತುಂಬಿ ನೋಡೋಣ, ತಾಕತ್ತಲ್ಲ ಸರ್ಕಾರಕ್ಕೆ ತಾಕತ್ತಿಲ್ಲದೆ ಇರೋ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಅಷ್ಟೇ. ಅಕ್ರಮ ಮರಳುಗಾರಿಕೆ ನಮ್ಮ ರಾಜ್ಯವನ್ನು ಎಷ್ಟು ಕರಪ್ಟ್ ಮಾಡಿದೆ ಅಂತಂದ್ರೆ ಅದನ್ನ ನಿಲ್ಸಕ್ಕಾಗಲ್ಲ. ನಿಮಗೆ ತಾಕತ್ತಿದ್ರೆ ರೇಣುಕಾಚಾರ್ಯ ಯಾರು ಒಬ್ಬರು ನನಗೆ 48 ಅವರ್ಸ್ ಕೊಡಿ, ನಾನು ರೂಲ್ ಫ್ರೇಮ್ ಮಾಡ್ಕೊಡ್ತೀನಿ, ಹೆಂಗ್ ಬಿಡ್ಬಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ. ಪೋಸ್ಟ್ ಕೊಡಬೇಡಿ ನಮ್ಮ ಹತ್ರ ಬಂದು ಫೋನ್ ಹಿಡ್ತಾರೆ ಯಾರು. ನೋಡಿ ರಂಗಣ್ಣ, ಹೇಳೋದನ್ನೇ ಮಾರೋದು, ಮಾರೋದನ್ನೇ ಹೇಳೋದು. ಚಪ್ಪಾಳೆ ಇದು ಇಂಡಿಯನ್ಸ್ ಅಂದ್ರೆ.